ಥ್ಯಾಂಕ್ ಯು. ಹೌದು, ತುಂಬ ಖುಷಿ ಇದೆ ಅಲ್ಲ, ಎವ್ರಿ ಮಂತ್ ಒಂದೊಂದು ಔಟ್ಲೆಟ್ ಇಲ್ಲ ಎರಡು ಔಟ್ಲೆಟ್ ಓಪನ್ ಆಗ್ತಾ ಇದೆ, ಆಬ್ವಿಯಸ್ಲಿ ಖುಷಿ ಇದ್ದೇ ಇರುತ್ತೆ. ಒಂದು ಅದು ಫಸ್ಟ್ ಟೈಮ್ ಒಂದು ಲೇಡಿ ಫ್ರಾಂಚೈಸ್ ತೊಗೊಂಡಿದ್ದಾರೆ ನಮ್ಮ ದೊನ್ನೆ ಬಿರಿಯಾನಿಲಿ. ಸೊ ಅದಿನ್ನೂ ಖುಷಿ ಇದೆ, ಹುಡುಗಿ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ, ಆ್ಯಂಡ್ ಅವರಿಗೂ ಒಂದು ಬಿಸ್ನೆಸ್ ಮಾಡೋ ಇದೆಯಲ್ಲ, ಛಲ ಇದೆಯಲ್ಲ, ಆವಾಗ ನಾವು ಒಂದು ಸಪೋರ್ಟ್ ಆಗಿ ನಿಲ್ಲೋದು ನಮಗೂ ನಮಗಿನ್ನೂ ಖುಷಿ ಇದೆ, ಖುಷಿ ಇದೆ. ಆ್ಯಂಡ್ ಅದು ಅವ್ರದ್ದು ದೊಡ್ಡ ಗುಣ, ಆಲ್ಮೋಸ್ಟ್ ದೊಡ್ಡ ಮನೆಯಿಂದ ಹಿಡಿದು ಇಲ್ಲಿ ತನಕನೂ ಒಂದು ಸಪೋರ್ಟ್ ಮಾಡಿದರೆ ನನಗೆ ಅದಕ್ಕಿಂತ ನಾನೇನೋ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಒಂದೊಂದ್ಸಲ ಎಲ್ಲ ದುಡ್ಡು ಕೊಟ್ಟು ಕರೆಸ್ತೀರಾ ಅದು ಇದು ಅಂತ ಕೇಳ್ತಾರೆ, ಬಟ್ ಇವತ್ತಿನ ತನಕ ಯಾರೂ ದುಡ್ಡು ಕೊಟ್ಟು ಬಂದಿಲ್ಲ, ದುಡ್ಡು ತೊಗೊಂಡು ಬಂದಿಲ್ಲ. ಇವನ್ ಶಿವಣ್ಣನಿಂದ ಹಿಡಿದು ರಾಹುಲ್ ಡಿಟೋ ತನಕನೂ ಯಾರೂ ನನ್ನ ಹತ್ರ ದುಡ್ಡಿಸ್ಕೊಂಡಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸಕ್ಕೆ. ಆವಾಗಲೇ ಒಂದು ಎರಡು ರೀಸನ್ ಇದೆ, ನಾನು ಹೇಳ್ಬಿಡ್ತೀನಿ. ಒಂದು ಸಚಿನ್ ಅವರ ಒಳ್ಳೆ ಗುಣ, ಇನ್ನೊಂದು ಒಳ್ಳೆ ಟೇಸ್ಟ್ ಇರೋ ಬಿರಿಯಾನಿ. ಅದಕ್ಕೋಸ್ಕರ ಹಂಗಂತ ಏನಿಲ್ಲ, ಬಟ್ ನನಗೇನೋ ಒಂಥರ ನಂಗೆ ಒಂದ್ಸತಿ ಬ್ಲೆಸ್ಡ್ ಅನಿಸುತ್ತೆ ನಿಜವಾಗ್ಲೂ. ನಾನು ಹಳ್ಳಿಯಿಂದ ಬಂದಿರೋನು, ಬಟ್ ನನಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋನು ಬೆಂಗಳೂರಿಗೆ, ಬಟ್ ಇಲ್ಲಿ ತನಕ ತೊಗೊಂಬಂದುಬಿಟ್ಟಿದ್ದಾರೆ ಅಂದರೆ ಆಬ್ವಿಯಸ್ಲಿ ಇವರೆಲ್ಲರ ಸಪೋರ್ಟಿಂದಾನೆ ನಾನು ಇಲ್ಲಿ ತನಕ ಬಂದಿರೋದು. ಆ್ಯಂಡ್ ಖುಷಿ ಇದೆ, ಆ ದೇವರು ಅವ್ರಿಗೆ ಚೆನ್ನಾಗಿ ಇಟ್ಕೊಂಡ್ಲಿ, ನಾನು ಇನ್ನೊಂದು ಸಾವಿರಾರು ಜನಕ್ಕೆ ಅನ್ನ ಹಾಕೋ ಶಕ್ತಿ ನಾನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಸರ್ ತುಂಬ ಖುಷಿ ಇದೆ, 10,000 ಎಲ್ಲ ಬೆಂಗಳೂರಿಗೆ ಬಂದಂಗೆ ನಾನು ಬೆಂಗಳೂರಿಗೆ ಬಂದನು. ಇಂಗ್ಲೀಷ್ ಪ್ರಾಬ್ಲಮ್ ಇತ್ತು ನನಗೆ ಮಾತಾಡೋದಕ್ಕೆ, ಎಲ್ಲೂ ಜಾಬ್ ಸಿಗ್ತಾ ಇರಲ್ಲ. ಆವಾಗ ನನಗೆ ಆಫೀಸ್ ಬಾಯ್ ಆಗಿ ಒಂದು ಕಂಪ್ನಿಲಿ ಕೆಲಸ ಸಿಕ್ತು, ಅಲ್ಲಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಇವತ್ತು 19 ಔಟ್ಲೆಟ್ ತನಕ ಬಂದಿದೆ ಅಂದಾಗ, ಈವನ್ 350 ಜನ ವರ್ಕರ್ಸ್ ಇದ್ದಾರೆ, ಎಲ್ಲ ಯಂಗ್ಸ್ಟರ್ಸೇ. ಒಂದು ಯಂಗ್ಸ್ಟರ್ಸ್ಗೆ ಒಂದು ಸಪೋರ್ಟ್ ಆಗಿ ನಿಲ್ಲೋಣ, ಆ್ಯಂಡ್ ಆಬ್ವಿಯಸ್ಲಿ ಬಿಸ್ನೆಸ್ಸು ಅನ್ನ ಹಾಕೋದು ಒಳ್ಳೇದು, ಒಳ್ಳೆ ಕೆಲಸ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. 100% ಸರ್ ಅಭಿಮಾನನೇ, ಅಭಿಮಾನಕ್ಕಿಂತ ಏನಿಲ್ಲ, ನನಗೆ ತುಂಬ ಇಷ್ಟ ಅಪ್ಪು ಸರ್ ಅನ್ನೋದಕ್ಕಿಂತ. ಶಿವಣ್ಣ ನಾವು ಹೆಂಗಿದ್ವಿ ಅಂದರೆ ಒಂದು ಅಂಬೆಗಾಲು ಇಟ್ಕೊಂಡು ಹೋಗ್ತಾ ಇದ್ವಿ, ರಪ್ಪ ಅಂತ ಎತ್ಕೊಂಡು ಹೋಗ್ಬಿಟ್ಟಿದ್ದೆ ಶಿವಣ್ಣ ನಮ್ಮನ್ನ ಒಂದು ಲೆವೆಲ್ಗೆ. ಅದೊಂದು ಕೃತಜ್ಞತೆ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ, ಕೃತಜ್ಞತೆ ತೀರ್ಸೋಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ಅದು ಆಗೋದಿಲ್ಲ ಈ ಪ್ರಪಂಚದಲ್ಲಿ. ನಾನು ಒಂದು ಎರಡು ಮೂರು ಕಡೆ ಹೇಳಿದ್ದೆ, ನನ್ನ ಚರ್ಮ ತೆಗೆದು ಸ್ಲಿಪ್ಪರ್ ಮಾಡಾಕಿದ್ರು ಶಿವಣಂಗೆ ಕಮ್ಮಿನೇ ಅಂತೇಳಿ, ಆ ಲೆವೆಲ್ಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಹಾಸನಲ್ಲಿ ಓಪನ್ ಇದ್ದರು, ಇವತ್ತು ಕರೆದ್ರೂ ಬರ್ತಾರೆ, ಚಿಕ್ಕದು ದೊಡ್ಡದು ಅಂತ ನೋಡಲ್ಲ. ನಾನೇ ತುಂಬ ಜನ ನನಗೆ ಹೇಳ್ತಾರೆ ಅದು ಎಷ್ಟು ಯೂಸ್ ಮಾಡ್ತೀಯಾ ಶಿವಣ್ಣನ ಅಂತೇಳಿ, ಹಂಗಾಗಿ ನಾನೇ ಸುಮ್ಮನೆ ಯಾಕೆ ಎಲ್ಲ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಕರೆಸಿಲ್ಲ. ಆ ಪ್ರೀತಿ ವಿಶ್ವಾಸ. ಆ್ಯಂಡ್ ಲಾಕ್ಡೌನ್ ಆದಮೇಲೆ ತುಂಬ ಲಾಕ್ಡೌನಲ್ಲಿ ಲಾಸ್ ಆಗಿದ್ವಿ ನಾವು, ಆ ಟೈಮಲ್ಲಿ ಅಪ್ಪು ಸರ್ದು ಮೈಸೂರಲ್ಲಿ ಒಂದು ದೊಡ್ಡದಾಗಿ ಲಾಸ್ಟ್ ಪ್ರಯತ್ನ ನಮಗೆ, ಇಲ್ಲ ಗೆಲ್ಲಬೇಕು ಇಲ್ಲ ಸೋಲಬೇಕು, ಮೈಸೂರು ಔಟ್ಲೆಟ್ ನಮಗೆ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದ್ವಿ ನಾವು. ಆ ಲೆವೆಲ್ಗೆ ಇದ್ದಾಗ ನಾವು ಅಪ್ಪು ಸರ್ನ ಅಪ್ರೋಚ್ ಮಾಡಿದ್ವಿ, ಹಿಂಗೆ ಓಪನ್ ಮಾಡ್ತಾ ಇದ್ದೀವಿ ಹಿಂಗೆ ಬರಬೇಕು ಅಂತ. 100% ಜೇಮ್ಸ್ ಶೂಟಿಂಗ್ ನಡೀತಾ ಇತ್ತು, 100% ಬರ್ತೀನಿ ಕಣೋ ಅಂತ ಹೇಳಿದರು. ಅದಾಗಿ ಹೇಳಿ ಒಂದು 10 ದಿವಸಕ್ಕೆ ಎಕ್ಸ್ಪೈರ್ ಆದರು. ಆ ಪ್ರೀತಿಗೆ ಮೈಸೂರಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು, ಅದು ಎಲ್ಲ ಕಡೆ ಕಂಟಿನ್ಯೂ ಅವ್ರ ಬ್ಲೆಸ್ಸಿಂಗ್ಸಿಂದನೇ ಇಲ್ಲಿ ತನಕ ಇದ್ದೀವಿ ಅನ್ನೋದೊಂದು ಇದು. ಆ್ಯಂಡ್ ಆ ಫೋಟೋ ಹಾಕ್ತಂಗಿಂದ ನಾನು ಯಾವತ್ತೂ ಬ್ಯಾಕ್ ನೋಡೇ ಇಲ್ಲ, ಎಲ್ಲ ಪಾಸಿಟಿವ್ ಆಗೇ ಬಂದಿದ್ದೀನಿ. ಸೊ ಆ ಪ್ರೀತಿಗೆ ಅವ್ರ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಎಸ್ ಹೌದು, ನಿಜ ಅದೇ ಖುಷಿ ಆಗ್ತದೆ ಸರ್. ಎಸ್ಪೆಷಲಿ ಅದೇ ಸಚಿನ್ ಗೌಡ ಅವರಿಗೆ, ಲೈಕ್ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದೇ ಇದು ಸೆಕೆಂಡ್ ಟೈಮು. ಮೈಸೂರಲ್ಲಿ ಒಂದು ಸತಿ ಮೀಟ್ ಮಾಡಿದೆ, ಫೇಸ್ ಟು ಫೇಸ್ ಮೀಟ್ ಮಾಡಿದ್ದು, ಅದು ಬಿಟ್ಟರೆ ಇವತ್ತು ಇಲ್ಲೇ ಮೀಟ್ ಆಗ್ತಾ ಇರೋದು. ಆ್ಯಂಡ್ ಇಂಥ ಒಂದು ಸುಸಂದರ್ಭದಲ್ಲಿ ಮೀಟ್ ಆಗಿದ್ದೀವಿ. ಆ್ಯಂಡ್ ಒಂದು 19ನೇ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ ಕೋರ್ಮಂಗ್ಲದಲ್ಲಿ, ಅದು ಸಿಕ್ಕಾಪಟ್ಟೆ ಖುಷಿ ಇದೆ, ನನಗೂ ಖುಷಿ ಇದೆ. ಆ್ಯಂಡ್ ಫ್ಯೂಚರಲ್ಲೂ ನನಗೂ ಫುಡ್ ಬಿಸ್ನೆಸ್ ಮೇಲೆ ಒಂದು ಸ್ವಲ್ಪ ಆಸೆ ಇದೆ. ಸೊ ಅದರಿಂದನೂ ಇವರಿಂದನೂ ಇನ್ಪುಟ್ಸ್ ಎಲ್ಲ ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ಸು ಇದೆ, ನೋಡೋಣ. ಇನ್ನು ಹೇಳ್ದಂಗೆ ದೇವ್ರ ದಯೆ, ಅಪ್ಪು ಸರ್ ಬ್ಲೆಸ್ಸಿಂಗ್ಸು, ಎಲ್ಲ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗುತ್ತೆ ಅನ್ನೋದೊಂದು ಖುಷಿ ಇದೆ 100%. ಎಸ್ ಅದೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ದೊಣ್ಣೆ ಬಿರಿಯಾನಿ. ನಾನು ಬಿರಿಯಾನಿ ಪ್ರಿಯ ಆ್ಯಕ್ಚುಲಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಬಿರಿಯಾನಿ. ಸೊ ಇಲ್ಲಿ ಟೇಸ್ಟ್ ಒಂದು ಸ್ವಲ್ಪ ಬೇರೆ ಡಿಫ್ರೆಂಟಾಗೇ ಇರುತ್ತೆ, ಮಸಾಲೆ ಕಮ್ಮಿ. ನನಗೆ ಅಸಿಡಿಟಿ ಇರೋದರಿಂದ ಮಸಾಲೆ ಕಮ್ಮಿ ಇರೋ ಬಿರಿಯಾನಿಗಳನ್ನ ನಾನು ಪ್ರಿಫರ್ ಮಾಡೋದು. ಸೊ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತು, ಮುಂಚೆನೂ ತಿಂದಿದ್ದೀನಿ ಬನಶಂಕರಿಲಿ ಇರೋ ಬ್ರಾಂಚಲ್ಲಿ ತಿಂದಿದ್ದೀನಿ. ಸೊ ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಬರ್ತಾ ಇರೋದು.
ಅದೇ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೂ 19ನೇ ಬ್ರಾಂಚ್ ಇರೋದು ಇನ್ನೂ ಜಾಸ್ತಿ ಆಗಲಿ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೌದು 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 ಬ್ಯಾಡ್ ಬಾಯ್ಸ್ ಹೌದು ಹೌದು ತುಂಬ ಹೋಪ್ಸ್ ಇದೆ. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಅದೇ ನನ್ನ ಫ್ರೆಂಡೇ ಟೀಸರ್ ಕಟ್ಟೆಲ್ಲ ಮಾಡಿದ್ದು ನನ್ನ ಫ್ರೆಂಡ್ SID-ನೇ. ಸೊ ಒಂದಷ್ಟು ಫುಟೇಜಸ್ ಎಲ್ಲ ನೋಡಿದ್ವಿ, ಪ್ರಾಮಿಸಿಂಗ್ ಇದೆ, ಒಳ್ಳೆ ಮೆಸೇಜ್ ಒಳ್ಳೆ ಮೆಸೇಜ್ ಅಂತೂ 100% ಇದ್ದೇ ಇರುತ್ತೆ ಮೂವಿಲಿ. ಆ್ಯಂಡ್ ಆಬ್ವಿಯಸ್ಲಿ ಯಾವುದಕ್ಕೆ ಹೋಗಿಲ್ಲ ಅಂದರೂ ಸಾಂಗ್ಗೋಸ್ಕರನಾದರೂ ಕೌಂಡ್ರೇವ್ನೇ ಹೇಳೋಕ್ಕಾದರೂ ಜನ ಥಿಯೇಟರ್ ಫುಲ್ ಆಗುತ್ತೆ ಅನ್ನೋದು ಇದೆ, ಹೋಪ್ಸ್ ಇದೆ ಆ್ಯಕ್ಚುಲಿ. ಹಾಂ ಒಂದಷ್ಟು ಹಾಂ ಬಿಟ್ಸ್ ಎಲ್ಲ ತೋರಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ ಆ್ಯಕ್ಚುಲಿ ಮೂವಿಲಿ, ಒಳ್ಳೆ ಮೆಸೇಜ್ ಇದೆ. ಎಸ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.